ಇವಾಗ ನಾನು ಆಲ್ಮೋಸ್ಟ್ ವೆಂಕಟಾಪುರದಿಂದ ಒಂದು 35 ಕಿಲೋಮೀಟ್ರ್ ಬಂದಿದ್ದೀನಿ. ಇಲ್ಲಿ ಇನ್ನೊಂದು 2-3 ಕಿಲೋಮೀಟ್ರ್ ಹೋದರೆ ನನಗೆ ಇದು ಸಿಗುತ್ತೆ, ಭೀಮನಕೊಳ್ಳ. ಭೀಮನಕೊಳ್ಳ ಅಂದರೆ ಇದೊಂದು ಪ್ರಸಿದ್ಧವಾದ ಪ್ಲೇಸು. ಈ ಪ್ಲೇಸಲ್ಲಿ ಒಂದು ಚರಿತ್ರೆನೇ ಇದೆ. ಆ ಚರಿತ್ರೆ ಏನಪ್ಪ ಅಂತಂದರೆ, ಒಂದು ಅಂದರೆ ಇವಾಗ ಈ ಪಾಂಡವರೇನು ವನವಾಸಕ್ಕೆ ಬಂದಿರ್ತಾರೆ, ಆ ಟೈಮಲ್ಲಿ ಇವಾಗ ಭೀಮನ ತಾಯಿಗೆ ಬಯಾರಿಕೆ ಆದಾಗ ಅವರು ಇಲ್ಲಿ ಎಲ್ಲಿಯೂ ನೀರು ಸಿಗದೇ ಇದ್ದಾಗ ಇಲ್ಲೇ ನೋಡಿ, ಇಲ್ಲಿ ಮುಂದೆ ಬಂದರೆ ಇಲ್ಲೇ ಆಳ ಇದೆಯಲ್ಲ, ಇಲ್ಲಿ ಭೀಮನಕೊಳ ಇದೇ ಬರೋದು. ಭೀಮನಕೊಳ ಇಲ್ಲಿ ಅವರ ತಾಯಿಗೆ ಬಯಾರಿಕೆ ಆದಾಗ ಗದೆಯಿಂದ ಒಂದು ಸತಿ ಭೀಮ ನೆಲಕ್ಕೆ ಹೊಡೆದಾಗ ಅದು ಏನು ಅದು ಜೋರಾಗಿ ಒಂದು ಕೊಳ ಬೀಳುತ್ತೆ. ಅಂದರೆ ಕೊಳ ಅಂದರೆ ಒಂದು ದೊಡ್ಡ ಬಾವಿ ಥರ ಬೀಳುತ್ತೆ. ಆ ಬಾವಿಗೆ ಭೀಮನಕೊಳ ಅಂತ ಹೆಸರು ಬಂದಿದೆ. ಅದು ನೀವು ನಾವೀಗ ಭೀಮನಕೊಳ ನೀವು ನೋಡ್ತಾ ಇದ್ದೀರ ತಾನೇ, ನೋಡ್ತಾ ಇದ್ದೀರಲ್ಲ, ಈ ಥರ ಇಳಿತಾ ಇದ್ವಿ. ಇಲ್ಲಿ ತುಂಬ ಜನ ಚಪ್ಪಲಿಗಳು ಬಿಟ್ಟು ಹೋಗ್ತಾರೆ, ಯಾಕಂದರೆ ಚಪ್ಪಲಿಗಳು ಬಿಡೋದು ಕೆಲವೊಬ್ಬರು ಕಾಲು ಜಾರುತ್ತೆ ಅಂತೇಳಿ ಚಪ್ಪಲಿಗಳು ಬಿಡ್ತಾರೆ. ಇನ್ನೂ ಕೆಲವರು ಬಂದುಬಿಟ್ಟು ನಮ್ಮ ಪಾಪ ಇಲ್ಲೇ ಕಳೆದೋಗುತ್ತೆ, ಚಪ್ಪಲಿ ಬಿಟ್ಟರೆ ನಾವೇನೋ ಪಾಪ ಮಾಡಿರ್ತೀವಿ ಎಲ್ಲ ಕಳೆದೋಗುತ್ತೆ ಅಂತೇಳಿ ತುಂಬ ಜನ ಚಪ್ಪಲಿನೂ ಬಿಟ್ಟರು ಕೂಡ ಬಿಟ್ಟೋಗ್ತಾರೆ. ಇಲ್ಲಿ ನೀವಾಗ ನೋಡ್ತಾ ಇದ್ರಲ್ಲ ತುಂಬ ಜನ ಚಪ್ಪಲಿಗಳನ್ನ ಬಿಟ್ಟೋಗಿದ್ದಾರೆ. ಇದು ಇಳಿಯೋಕ್ಕೆ ತುಂಬ ಕಷ್ಟ ಇದೆ. ಈ ಕಡೆ ಸೈಡ್ ಬಂದರೆ ತುಂಬ ಆಳವಾಗಿದೆ, ಆಳದಲ್ಲಿ ಬಿದ್ದರೆ ನಮ್ಮ ಹೆಣ ಕೂಡ ಸಿಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಹೋಗಬೇಕಾಗತ್ತೆ. ಇಲ್ಲಿ ಇಳಿದ್ಬಿಟ್ಟು ಹೋಗಬೇಕು. ಅಲ್ಲಿ ಕಾಣಿಸ್ತಾ ಇರ್ಬೋದು ಆ ಕಡೆ ಜನ ಹತ್ತಾ ಇದ್ದಾರೆ. ಅಲ್ಲಿಂದ ನಾವು ಮತ್ತೆ ಮೇಲುಗಡೆ ಏರಬೇಕಾಗತ್ತೆ. ಏರೋಗ್ಬಿಟ್ಟು ನಾವು ಕೈಲಾಸ ಬಾಗಿಲಿಗೆ ತಲುಪಬೇಕಾಗತ್ತೆ. ಇದೇ ನೋಡಿ ಭೀಮನಕೊಳ ಇದು ಬಂದುಬಿಟ್ಟು ನಿಮಗೆ ಒಂದು ಇಳಿಯೋಕ್ಕೆ ಒಂದು 1.5 ಅವರಿಂದ 1 ಅವರ್ ಬೇಕು. ನೀವು ಇಲ್ಲಿ ಹತ್ತಕ್ಕೆ ಬಂದುಬಿಟ್ಟು ತುಂಬ ಮೆಟ್ಟಿಲುಗಳಿದ್ದಾವೆ. ಮೆಟ್ಟಿಲುಗಳು ಏರಬೇಕು ಅಂದರೆ ನಿಮಗೆ ಮಿನಿಮಮ್ ಇಲ್ಲಾಂದರೂ ಒಂದು 2 ಅವರ್ ಬೇಕೇ ಬೇಕಾಗತ್ತೆ. ಮೆಟ್ಟಿಲುಗಳನ್ನು ಏರಿ ತುಂಬ ಮೇಲಕ್ಕೆ ಬಂದಾಗ ಇಲ್ಲಿ ನಮಗೆ ಒಂದು ಕೈಲಾಸ ಬಾಗಿಲು ಅಂತ ಸಿಗುತ್ತೆ. ಇದೇ ನೋಡಿ ಕೈಲಾಸ ಬಾಗಿಲು. ಇಲ್ಲಿಗೆ ಬಂದಮೇಲೆ ನಾವು ಒಂದು ಕಾಯಿನ ಹೊಡೆದ್ಬಿಟ್ಟು ನಾವು ಮೇಲಕ್ಕೆ ಹೋಗಬೇಕಾಗತ್ತೆ. ಒಂದು ಕಾಯಿನ ಹೊಡೆದ್ಬಿಟ್ಟು ಇಲ್ಲಿ ಮೇಲಕ್ಕೆ ಬಂದರೆ ನಮಗೆ ಇಲ್ಲಿ ಜಮಖಂಡಿಯವರು ಕೂಡ ಊಟಕ್ಕೆ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಇಲ್ಲಿ ನೀವು ಕೂಡ ನೋಡ್ಬೋದು ಎಲ್ಲ ಕಾಲಿಗೆಲ್ಲನು ಇಲ್ಲಿ ಮಸಾಜ್ ಮಾಡ್ತಾ ಇದ್ದಾರೆ. ಜಮಖಂಡಿಯವರು ಇಲ್ಲಿ ಊಟ ಕೂಡ ಮಾಡಿಸಿರ್ತಾರೆ. ಇಲ್ಲೆಲ್ಲನೂ ನಾವು ಕೂಡ ಊಟನ ಮಾಡ್ತೀವಿ. ಇವಾಗ ಊಟ ಮಾಡಿಬಿಟ್ಟು ಇಲ್ಲಿ ಊಟಕ್ಕೆಲ್ಲನೂ ವ್ಯವಸ್ಥೆ ಕೂಡ ಮಾಡಿಸಿದ್ದಾರೆ ಜಮಖಂಡಿ ಕಡೆಯಿಂದ. ಇಲ್ಲಿ ತುಂಬ ಜನ ಮಲಗಿದ್ದಾರೆ, ನೀವು ಕೂಡ ನೋಡ್ಬೋದು ತುಂಬ ಸುಸ್ತಾಗಿರುತ್ತೆ, ಮಲ್ಕೊಂಡಿರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಹೋಗಬೇಕಾಗಿರೋದು ಒಂದು ಅಡಕೇಶ್ವರಕ್ಕೆ. ಅಡಕೇಶ್ವರ ಬಂದುಬಿಟ್ಟು ನಿಮಗೆ ಒಂದು 1.5 ಕಿಲೋಮೀಟರ್ ಆಗುತ್ತೆ. ಅಡಕೇಶ್ವರ ಆದಮೇಲೆ ನೆಕ್ಸ್ಟ್ ಹೋಗಬೇಕಾಗಿರೋದು ನಾವು, ಇವಾಗ ನಾವಿರೋದು ಅಡಕೇಶ್ವರದಲ್ಲಿ. ಇವಾಗ ಸದ್ಯಕ್ಕೆ ನಾವು ತುಂಬ ರಾತ್ರಿ ಆಗಿದೆ, 9 ಗಂಟೆ ಆಗಿದೆ, ಅಡಕೇಶ್ವರದಲ್ಲಿ ಇದ್ದೀವಿ. ಅಡಕೇಶ್ವರ ಆದಮೇಲೆ ಇವಾಗ ನೆಕ್ಸ್ಟ್ ನಾವು ಸಾಕ್ಷಿ ಗಣಪತಿಗೆ ಹೋಗ್ತೀವಿ. ಇದೇ ನೋಡಿ ಸಾಕ್ಷಿ ಗಣಪತಿ, ಇದಕ್ಕೊಂದು ಪ್ರತೀತಿ ಕೂಡ ಇದೆ. ಏನಪ್ಪ ಅಂದರೆ ನಾವು ಮಲ್ಲಿಕಾರ್ಜುನನ ಸನ್ನಿಧಾನಕ್ಕೆ ಬಂದಿದ್ದೀವೋ ಇಲ್ವೋ ಅಂತೇಳಿ ನಾವು ಸತ್ತಮೇಲೆ ಸ್ವರ್ಗಕ್ಕೆ ಹೋದಾಗ ಗಣಪತಿ ಏನಿದ್ದಾನೆ ನಮ್ಮ ಪರವಾಗಿ ಸಾಕ್ಷಿ ಹೇಳ್ತಾನಂತೆ. ಇವರು ಇಲ್ಲಿಗೆ ಬಂದಿದ್ದಾರೆ, ಮುಂಚೆ ಒಂದ್ಸತಿ ಶ್ರೀಶೈಲ ಸನ್ನಿಧಾನಕ್ಕೆ ಬಂದು ದರ್ಶನವನ್ನು ತಗೊಂಡಿದ್ದಾರೆ ಅಂಥೇಳಿ ಗಣೇಶ ಸಾಕ್ಷಿ ಹೇಳ್ತಾನಂತೆ. ಇವಾಗ ನಾವು ಗಣೇಶನ ಸನ್ನಿಧಾನದಲ್ಲಿದ್ದೀವಿ. ಇಲ್ಲಿಂದ ನಮಗೆ ಶ್ರೀಶೈಲಕ್ಕೆ ಒಂದೇ ಒಂದು 1 ರಿಂದ 1.5 ಕಿಲೋಮೀಟರ್ ಆಗುತ್ತೆ. 1.5 ಕಿಲೋಮೀಟ್ರಲ್ಲಿ ಶ್ರೀಶೈಲಮ್ನ ತಲುಪಿದ್ದೀವಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಶ್ರೀಶೈಲಮ್ಮ ದೇವಸ್ಥಾನದ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವೂ ಕೂಡ ಪಡೆದ್ವಿ. ಆಮೇಲೆ ಬಂದುಬಿಟ್ಟು ನಿಮಗೆ ಪಾತಾಳಗಂಗೆಗೆ ಒಂದು ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಮಡಿಯಾಗಿ ಮತ್ತೊಂದು ಸತಿ ಹೋಗ್ಬಿಟ್ಟು ನಾವು ಶ್ರೀ ಮಲ್ಲಿಕಾರ್ಜುನನ ದರ್ಶನಕ್ಕೆ ಪಾತ್ರರಾದ್ವಿ. ಓಕೆ, ಇಲ್ಲಿವರೆಗೆ ಒಂದು 55 ಕಿಲೋಮೀಟರ್ ಜರ್ನಿನ ವೀಡಿಯೋನ ನಿಮಗೂ ಕೂಡ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.